ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಹೇ ಚಾರ್ಲಿ, ಗುಡ್ ಮಾರ್ನಿಂಗ್. ಬಾ ಚಾರ್ಲಿ, ನೋಡಿಬಿಟ್ರೆ ನೀವೇ ಕ್ಯಾಕ್ರೂಸ್ ಮಕ್ಕುಗೀತೀರ ನನಗೆ. ಆ ಥರ ಆಗೈತೆ ಚಾರ್ಲಿ. ಈ ವೈಸರ್ ಹಾಕ್ಕೊಂಡ್ರು ಮಾತಾಡೋಕ್ಕಾಗಲ್ಲ ನಮಗೆ. ವೈಸರ್ ತೆಗೆದ್ರೆ ಜನ ನೋಡಿದ್ರೆ ಮಾತು ಬರಲ್ಲ. ಟೂ ಡಿಫಿಕಲ್ಟ್ ಯಾರ್. ಇಲ್ಲಿ ಝಡ್ ಪ್ಲಸ್ ಸೆಕ್ಯೂರಿಟಿ ಇದೆ ನಮ್ಮ ಚಾರ್ಲಿಗೆ. ಸೊ ಇದು ಹ್ಯಾಕು ಏನೇ ಕೇಳಿ ಜುಗಾಡು. ಅದು ಜಾಣ ಹುಷಾರಾಗಿ ತೆಗಿಬೇಕಪ್ಪ, ಸ್ಕ್ರ್ಯಾಚ್ ಕೆಚ್ ಆಗ್ಬಿಟ್ಟತ್ತು. ಸೊ ಝಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಸದ್ಯಕ್ಕೆ. ಇದರೊಳಗಡೆ ಹಾಕಿ ಈ ಥರ ಸುತ್ತಿ ಯಾರಿಗೂ ಇರೋದು ನಾಯ್ಸ್ ಮಾಡ್ತಿರೋದು ಇಲ್ಲೇ ಇದಕ್ಕ. ಇದು ನಮ್ಮ ಟೈಯರ್ ಅಗ್ಗರ್. ಇಲ್ಲೊಂದು ಝಡ್ ಪ್ಲಸ್ ಸೆಕ್ಯೂರಿಟಿ ಇದೆ. ಇದು ಮಳೆ ಬಂದು ಬಂದು ಸ್ಟ್ರಕ್ ಆಗ್ಬಿಟ್ಟೈತೆ, ತೆಗಿಯಕ್ಕೆ ಬರ್ತದೆ ಇಲ್ಲೋ ಗೊತ್ತಿಲ್ಲ. ಬಂತು ಸದ್ಯ. ಓಕೆ, ಓ ಕಷ್ಟಕರು. ಇಲ್ಲಿ ನೋಡ್ರಪ್ಪ, ಇಲ್ಲಿ ಅಪ್ಪ ಲಾಕ್ ಹಾಕುವ ಒಲ್ಲಿ ಲೆಜೆಂಡ್ ಸ್ಕ್ಯಾನು ದಿಸ್. ಸೊ ಕೀ ಒಳಗಡೆ ಹಾಕ್ಕೊಂಡು ಚಾರ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡುವ ಫಸ್ಟು. ಯಾಕೆ ಈ ಥರ ಒಂದೊಂದ್ಸಲ ಚಮಕ್ ಕೊಡ್ತದೆ. ಅದೇ ಸರ್ವಿಸ್ ಸೆಂಟ್ರಿಗೆ ತೋರಿಸೋಣ ಅಂತ ಹೋದರೆ ಅಲ್ಲೇನು ಪ್ರಾಬ್ಲಮ್ ಇರಲ್ಲ, ಬರೀ ಇದೇ ಥರ. ಚಾರ್ಲಿ ಆಟ ಆಡ್ತದೆ ನನ್ನ ಹತ್ರ. ನಂಗೆ ಕೆ ಟಿ ಎಮ್ಮಲ್ಲಿ ಇಷ್ಟ ಆಗೋದಂದ್ರೆ ಇದು ಒಂದೇ ಗುರು, ಸಿಂಗಲ್ ಶೆಲ್ಫು. ಹಾಗೆ ಗಾಡಿ ಪಟ್ ಅಂತ ಸ್ಟಾರ್ಟ್ ಆಯ್ತದೆ. ಐ ಲವ್ ಇಟ್. ಅಲ್ಲೊಂದು ಹಳೆ ಹುಲಿ ನಿಂತೈತೆ ನೋಡ್ರಪ್ಪ ಇಲ್ಲಿ. ಅಪ್ಪ ಅಪ್ಪ ಅಪ್ಪ, ಹ್ಞೂ ನೋಡಿ ಚಾರ್ಲಿ ಪಾಡ್ ನೋಡಿ. ಇದೇನು ಗುರು ಇದು, ಯಪ್ಪ ಟೈಯರ್ ಅಗ್ಗರ್ ಹಾಕಿದ್ರೆ ಏನು ಇಷ್ಟಷ್ಟೇ ಸೇವ್ ಆಗುತ್ತೆ, ಬಿಟ್ಟರೆ ಇದೆಲ್ಲ ಕಾಮನ್, ಏನೂ ಮಾಡೋಕ್ಕಾಗಲ್ಲ. ಫ್ರಂಟಿಂದ ಹಿಡಿದು ಎಲ್ಲ ಕಡೆ ಸಿಡ್ದಾಕ್ಬಿಟ್ಟೈತೆ. ನಾನು ಚೈನ್ ಸ್ಪ್ರಾಕೆಟ್ ಬಗ್ಗೆ ಅಂತೂ ಕೇಳಲೇಬೇಡಿ, ಹೊಸ ಚೈನ್ ಸ್ಪ್ರಾಕೆಟ್ ಗುರು. ಆಲ್ರೆಡಿ ಎಲ್ಲ 1000 ಕಿಲೋಮೀಟರ್ಸ್ ತನಕ ಏನೂ ಮಾಡೋದ್ಬಿಡಿತ್ತು, ಬಟ್ ನೋಡಿ ಇಲ್ಲಿ ರಸ್ಟ್ ಹಿಡಿದ್ಬಿಟ್ಟೈತೆ ಆಲ್ರೆಡಿ. ಹಾಕ್ಸಿದಾಗಿಂದ ಮಳೆಲೇ ಓಡಿಸಿದ್ರೆ ಇನ್ನೇನಾಗುತ್ತೆ, ಲೋ ಫ್ಯೂಯಲ್ ಬೇರೆ ಐತೆ. 1 ಪಾಯಿಂಟ್ ಈಟ್ ಆಯಿತು, ಸೊ ಸಾಕು. ಸೊ ಕೋಲ್ಡ್ ಸ್ಟಾರ್ಟು ನಾನು ಯೂಶ್ವಲಾಗಿ 1 ಪಾಯಿಂಟ್ ಈಟ್ ಆಗೋ ತನಕ ಬಿಡ್ತೀನಿ. ಅದಾದಮೇಲೆ 1-3 ಪಾಯಿಂಟ್ ತನಕ, ಸೊ ನೋ ಥ್ರಾಟಲ್. 3 ಪಾಯಿಂಟ್ ಅಂದರೆ ಅಟ್ಲೀಸ್ಟ್ 2 ಪಾಯಿಂಟು. ಸೊ ಅರ್ಜೆಂಟ್ ಇದ್ದಾಗೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇವರೆ ಒಳ್ಳೇದು ಮಾಡಪ್ಪ, ಇವತ್ತು ಮಳೆ ಬರದೇ ಇರಂಗೆ ಮಾಡಪ್ಪ, ನಾನು ವಾಶ್ ಮಾಡಿಸಿದ ತಕ್ಷಣ. ಸೊ ಚಾರ್ಲಿ ನಾವು ವಾಶ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಗುರು. ಇದನ್ನು ಹೆಂಗೆ ಗುರು ಲಾಕ್ ಮಾಡ್ತಿದ್ದೀರಾ ಅಂತ ನೀವು ಕೇಳ್ತಿರ್ಬೋದು. ಲಿಟ್ರಲಿ ಶುಕ್ರವಾರ ಬೆಳಗ್ಗೆ ಇನ್ನೂ ವಾಶ್ ಮಾಡಿಸಿದ್ದೆ ಚಾರ್ಲಿನ. ಅದಾದಮೇಲೆ ಅವತ್ತು ಸಂಜೆನೇ ಮಳೆ ಬಂದರೆ ನನಗೆ ಹೆಂಗೆ ಆಗ್ಬಿಡೋಗುರು. ಎಷ್ಟು ನೀಟಾಗಿ ವಾಶ್ ಮಾಡಿದ್ದೆ, ಆ್ಯಕ್ಚುಲಿ ನಾನೇ ವಾಶ್ ಮಾಡಿಸಿದ್ದೆ ಅಲ್ಲ, ಫುಲ್ಲು ನಲ್ಲಿ ನೀರಲ್ಲಿ ಹಿಡಿದ್ಬಿಟ್ಟು ಚಾರ್ಲಿನ ಇಂಚಿಂಚು ತೊಳೆದಿದ್ದೆ. ಅದಾದಮೇಲೆ ಬಂತು ನೋಡಿ, ವಿಧಿ ಇಲ್ಲದೆ ಗಾಡಿ ಎತ್ತಬೇಕಾಯಿತು. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ ಮಳೆ ಬಂದರೆ ಗಾಡಿ ಎತ್ತೋದನ್ನು, ಬಟ್ ಏನು ಮಾಡೋದು, ಒಂದೊಂದ್ಸಲ ಗಾಡಿ ಎತ್ತಬೇಕಾಯ್ತದೆ. ನೋಡಿ 2 ಪಾಯಿಂಟ್ಸ್ ರೀಚ್ ಆಯಿತು. ಸೊ ಇವಾಗ ಏನಿದ್ರು ನಾನು 4000 RPM ಮೇಲೆ ರೇವ್ ಮಾಡೋದು, ಅಲ್ಲಿ ತನಕ ಚಾರ್ಲಿನ ರೇವ್ ಮಾಡೋಲ್ಲ ಯೂಶ್ವಲಾಗಿ. ಸೊ ಇಂಜಿನ್ ಆಯಿಲ್ ಎಲ್ಲ ಎಲ್ಲ ಕಡೆ ಬಂದುಬಿಟ್ಟು ಇಂಜಿನ್ ಹತ್ರ, ಅದಾದಮೇಲೆ ಬಾರಿಸಿದ್ರೆ ನೋಡಿ ಇಂಜಿನ್ಗೂ ಏನು ಎಫೆಕ್ಟ್ ಆಗೋಲ್ಲ. ಏನ್ರಪ್ಪ ಆ ಕಡೆಗೆ ಹೋಗೋಕ್ಕೆ ಜಾಗ ಬಿಡದಿರೋಷ್ಟು ಗಾಡಿ ಬರ್ತಿದ್ದಾವಲ್ಲ ಅವರು. ಸೊ ನಾನು 10K ಸ್ಪೆಷಲ್ ವಿಡಿಯೋ ಹಾಕ್ಬಿಟ್ಟು ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಸೊ ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಏನು ವಿಡಿಯೋಸ್ ಮಾಡೋಕ್ಕಿಲ್ಲ ಅಂತ ಇಲ್ಲ, ಬಟ್ ಟೈಮ್ ಆಗ್ತಾ ಇಲ್ಲ. ಏನು ವಿಡಿಯೋ ಮಾಡೋದು, ನಾನು ನಿಮಗೆಲ್ಲ ಇದು ಮಾಡಿಫಿಕೇಶನ್ ವಿಡಿಯೋನೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಲೇಟ್ ಆಗ್ತಿದೆ. ಯಾಕೆ ಅಂದರೆ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅನ್ನಲ್ವಾ, ಆ ಥರ ಆಗ್ತಿದೆ ಅನಿಸುತ್ತೆ. ಬಟ್ ಕೊಟ್ಟಿದ್ದೀನಿ ಈ ಸಲ ಆಲ್ರೆಡಿ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಂದು X3 ಕಿಟ್ಟಿಗೆ
ಪ್ರೈಮರ್ ಎಲ್ಲ ಆಗೈತೆ, ಜಸ್ಟ್ ನಾನು ಕಲರನ್ನು ಡಿಸೈಡ್ ಮಾಡೋದ್ರಲ್ಲೇ ತುಂಬ ಟೈಮ್ ಹಿಡಿತೈತೆ ನಮಗೆ. ಸೊ ನಾವೊಂದು ಕಸ್ಟಮ್ ಕಲರ್ ಹುಡುಕಿದ್ದೀವಿ, ಬಟ್ ಆ ಕಲರ್ ಸಿಗ್ತಾನೇ ಇಲ್ಲ ಗುರು. ಯಾವ ಕಲರ್ ಕೋಡ್ ಹುಡ್ಕಿದ್ರು ಅದು ಸಿಗಲ್ಲ ಅಂತಿದ್ದಾರೆ, ಆನ್ಲೈನೇ ತರಿಸ್ಬೇಕಂತಿದ್ದಾರೆ. ಬಟ್ ಆನ್ಲೈನ್ ತರಿಸೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಜಾಸ್ತಿ ಲಾರ್ಜ್ ಕ್ವಾಂಟಿಟಿ ಆದರೆ ತರಿಸ್ಬೋದಿತ್ತು, ನಮಗೆ ಬೇಕಿರೋದು ಬರೀ ಎಕ್ಸ್ತ್ರೀ ಕಿಟ್ಗಾಗೋವಷ್ಟು ಮಾತ್ರ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮಾಡಿಫಿಕೇಶನ್ ಅಂದರೆ ಜಾಸ್ತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಸದ್ಯಕ್ಕೆ, ಯಾಕೆ ಅಂದರೆ ಸ್ವಲ್ಪ ಫೈನಾನ್ಷಿಯಲ್ ಕ್ರಿಸಿಸ್ ಇರೋದ್ರಿಂದ ಬಜೆಟಲ್ಲಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಂದಿಷ್ಟು ಬಜೆಟ್ ಅಂತ ಇಟ್ಟಿದ್ದೀನಲ್ವ, ಅಷ್ಟರೊಳಗೆ ಆಗಬೇಕು, ಅದ್ರ ಮೇಲೆ ಹೋಗುತ್ತೆ ಅಂದರೆ ಆಗಲ್ಲ. ಸೊ ರ್ಯಾಪ್ ಗೀಪ್ ಎಲ್ಲ ತರ್ಸೋಣ ಅಂತ ನೋಡಿದೆ, ಬಟ್ ರ್ಯಾಪ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಸ್ಟಾರ್ಟಿಂಗ್ ಪ್ರೈಸೇ ಮಿನಿಮಮ್ 7K 8K, ನಾನು ಟೋಟಲ್ ಬಜೆಟೇ ಅಷ್ಟಿಟ್ಟಿರ್ತೀನಿ ಮಾಡಿಫಿಕೇಶನ್ ಮಾಡೋದಕ್ಕೆ. ಯಾಕೆ ಅಂದರೆ ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಓಕೆ ಕಾಣಿಸಲ್ಲ ಅಂತ ಇಲ್ಲ, ಬಟ್ ಅಷ್ಟೊಂದು ವರ್ತ್ ಇಟ್ ಅಲ್ಲ ಗುರು. ಅಂದರೆ ನಾನು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋ ಆಸೆ ಎಲ್ಲ ನನಗಿಲ್ಲ. ಸೊ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿರಬೇಕು. ಅದಕ್ಕೋಸ್ಕರ ಇವಾಗ ಗ್ರಾಫಿಕ್ಸು ನಾನೇ ಮಾಡಬೇಕು, ಅಂದರೆ ನಾವೇ ಮಾಡಬೇಕು. ನಮ್ದು ಹೆಂಗೆ ಗೊತ್ತಾ, ಇವ್ರದ್ದು ಯಾರು ಏ ಹರ್ಷ ಇದಾರಲ್ಲ ಕನ್ನಡ ಡೈರೆಕ್ಟರ್, ಆ ಥರ ನಾವು ಎಲ್ಲ ಫಿಲಮಿಂದ ಒಂದೊಂದು ಸೀನ್ ತೆಗೆದ್ಬಿಟ್ಟು ಒಂದು ಫಿಲಮ್ ಮಾಡಲ್ವಾ, ಆ ಥರ ನಾವಿವಾಗ. ಅದರಿಂದ ಒಂದು ಇದರಿಂದ ಒಂದು ಇದರಿಂದ ಒಂದು ಅದರಿಂದ ಒಂದು ತೆಗೆದ್ಬಿಟ್ಟು ಸೊ ಒಂದು ಕಸ್ಟಮ್ ಡಿಸೈನ್ ಹುಡುಕ್ತೀನಿ ಪಕ್ಕ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ. ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ನನಗಿವಾಗ ಟಫೆಸ್ಟ್ ಪಾರ್ಟ್ ಅಂತ ಇರೋದು ನನ್ನ ಇದು ಯಾವುದು ಹೇಳಿ, ಚಾರ್ಸಿ. ಚಾರ್ಸಿ ಕಲರು ಆರೆಂಜ್ ಮಾಡೋದ ಅಥವಾ ಆರೆಂಜ್ ಇರೋದನ್ನ ಬ್ಲ್ಯಾಕ್ ಮಾಡೋದ, ಇಲ್ಲಾಂದರೆ ಸ್ಟಾಕ್ ಆರೆಂಜೇ ಮೇಂಟೈನ್ ಮಾಡೋದ ಅಂತ ಇನ್ನೂ ಡೌಟ್ ಇದ್ದೀನಿ. ಯಾಕೆ ಅಂದರೆ ಅದು ಮಾಡೋದು ಕಷ್ಟ ಇದೆ ಸ್ವಲ್ಪ. ಸೊ ಗಾಡಿನೆಲ್ಲ ಫುಲ್ಲು ಡಿಸ್ಮೆಂಟಲ್ ಮಾಡಿಬಿಟ್ಟು ಅದಾದಮೇಲೆ ಪೇಂಟಿಂಗ್ ಮಾಡಿಸ್ಬೇಕು, ಅದರಲ್ಲೇನಿದೆ ಅಂತೀರಾ? ಸೊ ನಮಗೆ ಇಷ್ಟ ಆಗಲ್ಲ ಅದು. ನನಗೆ ಶೋರೂಮ್ ಅವ್ರ ಗಾಡಿ ಸುಮ್ಮನೆ ಏನೋ ಪ್ರಾಬ್ಲಮ್ ಇದೆ ಅಂತ ಬಿಚ್ತೀನಿ ಅಂದ್ರೇ ಮನಸ್ಸಿಗೆ ನೋವಾಯ್ತದೆ. ಅಂಥದ್ರಲ್ಲಿ ಪೇಂಟಿಂಗಿಗೋಸ್ಕರ ಗಾಡಿನ ಡಿಸ್ಮೆಂಟಲ್ ಮಾಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಪಾಸಿಬಲ್ ಬ್ಲ್ಯಾಕ್ ಮಾಡ್ತೀನಿ, ಅದರ್ವೈಸ್ ನಾನು ಆರೆಂಜಲ್ಲೇ ಏನು ಮ್ಯಾಚ್ ಮಾಡೋಕ್ಕಾಗುತ್ತೋ ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡು ಅದನ್ನು ರೀಚ್ ಆಗಿಲ್ಲ ಅಂದರೆ ಆಮೇಲೆ ಬೈಕೇ ಮುಡ್ತೀರ. ನನ್ನ ಮಗ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಅಂತ ಇಷ್ಟು ದಿನದಿಂದ ಪಡ್ಕೊಂತವನ್ನೇ ನೋಡಿದ್ರೆ ಹಿಂಗೆ ಮಾಡಿಬಿಟ್ಟ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಪ್ಲ್ಯಾನ್ ಮಾಡಿ ಕಮ್ಮಿ ಬಜೆಟಲ್ಲಿ ನೀಟಾಗಿ ಮಾಡೋಣ ಅಂತ ಟೈಮ್ ತಗೊಂತ ಇದ್ದೀನಿ. ಸೊ ಯು ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಅಂತ. ಅಣ್ಣ ಒಂದು ರೌಂಡ್ ಕೊಡ್ತೀರಾ? ವಿಟ್ರಿ ಪಿಲ್ಲನಪ್ಪ, ವಿಟ್ ಪಿಲ್ಲನ್ನು ಸ್ವ್ಯಾಟ್ ಪಿಲ್ಲನ್ನು ಅವು ಹೆಸರೇ ಓದೋಕ್ಕೆ ಬರಲ್ಲ, ಆ ಥರ ಹೆಸರಿಟ್ಟವ್ರೆ. ಅದಕ್ಕೆ ಇಂಡಿಯಾದಲ್ಲಿ ಗಾಡಿಗಳು ಏನಾಗ್ತಿಲ್ಲ, ಫೇಮಸ್ ಆಯ್ತಾ ಇಲ್ಲ. ಇಂಡಿಯಾದಲ್ಲಿ ಏನಿದ್ರು 3 ಅಕ್ಷರ ಇರಬೇಕು ಇಲ್ಲ 2 ಅಕ್ಷರ ಇರಬೇಕು, MT GT KTM ಆ ಥರ. ಇಲ್ಲ ಅಂದರೆ ನಮ್ಮ ಬಾಚಿ ಯಾರು ಮುಟ್ಟಲ್ಲ ಅವನ್ನ. ಕಷ್ಟ ಸ್ವಲ್ಪ ದೊಡ್ಡ ದೊಡ್ಡ ಹೆಸರಿದ್ರೆ ಗಾಡಿಗಳು ಏನಾಗೋದು, ಫೇಮಸ್ ಆಗೋದು. ಅಯ್ಯೋ ಇಲ್ಲ ಅಲ್ವಾ, ಪ್ರತಿ ಸಲ ಹಿಂಗೆ ಮಾಡ್ತೀನಿ ಗುರು, ನಾನು ಮುಂದೆ ಬಂದುಬಿಡ್ತೀನಿ ಸ್ವಲ್ಪ, ನನಗೊಂದೊಂದು ಕಾಯಿಲೆ ಇದೆ. ನಾನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗಿಂತ ಒಂದು ಚೂರು ಮುಂದೆ ಹೋಗೋದು. ಯಾರೋ ಬರ್ತಿಲ್ಲ ತಾನೇ ಅಣ್ಣ, ಇವರು ಬೇಡಿ ಅಣ್ಣ. ಸೊ ಚಾರ್ಲೀಸ್ ಆಲ್ ಸೆಟ್ಟು ವಾಶ್. ಚಾರ್ಲಿ ಫ್ಯೂಯಲ್ಲೂ ಕಮ್ಮಿ ಇದೆ, ಹಾಕ್ಸ್ಬೇಕಿತ್ತು ಮರ್ತುಬಿಟ್ಟೆ ಕಾಡ್ ತರೋದು. ನಾನು ತೆಗಿಯೋಣ, ಇಲ್ಲ ಅಂದರೆ ಇದು ಏನಾಗಲ್ಲ ಹೇಳಿ, ವರ್ಕೇ ಆಗಲ್ಲ. ಲಾಕು ನೀರಲ್ಲಿ ನೆಂದು 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 ತುಂಬ ಕಷ್ಟ ಆಗ್ತಿದೆ ನೋಡೋದಕ್ಕೆ ಚಾರ್ಲಿ ಈ ಥರ. ಚಾರ್ಲಿ ಇಸ್ ಆಲ್ ಸೆಟ್. ಪ್ಯಾಡ್ ಹಾಕ್ಮೇಲೆ ಏನು ಸಕ್ಕದಾಗ ಕಾಣಿಸುತ್ತೆ ಗುರು, ಒಂದು ಟೆಸ್ಟ್ ಮಾಡಬೇಕಿತ್ತು ಈ ಥರ. ಅಂದರೆ ಒಂದು 3-4 ರೌಂಡ್ ಹೊಡಿಬೇಕಂತೆ ಟೈರು, ಬಟ್ ಹೊಡಿತಾ ಇಲ್ಲ. ಅದೇನೋ ಏನದು, ಅಲ್ಲೊಂದು ರಾಡ್ ಬರುತ್ತೆ ಗುರು, ಆ ರಾಡ್ ಬೇರಿಂಗ್ ಚೇಂಜ್ ಮಾಡಿಲ್ಲ ಅಂದರೆ ಆ ಥರ ಹೊಡೆಯಲ್ವಂತೆ. ಸೊ ಅದೊಂದು ಮಾಡಿಸ್ಬೇಕಿತ್ತು ಈ ಸಲ, ಮರ್ತೋಗ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾಡಿಸುವ. ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಿರರ್ ತೆಗಿಬೇಕು ಇವತ್ತು, ಹೋಗ್ಬಿಟ್ಟು ಫಸ್ಟು ಆ ಮಿರರ್ ನೋಡೋಕ್ಕಾಗ್ತಾ ಇಲ್ಲ ನಾನು ಹತ್ರ.
ಅಂಕಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಡೀರಿ ಅಂಕಲ್, ಇಂಜಿನ್ ಹತ್ರ ಆ ಕಡೆ ಫುಲ್ ಕೊಳೆ ಇರುತ್ತೆ. ಅದು ಈಟಿಗೆ ಎಲ್ಲ ಅಂಟ್ಕೊಂಬಿಟ್ಟಿರ್ತದೆ, ಅದು ಹೋಗಲ್ಲ, ನಾನು ಬಿಡಲ್ಲ, ಬ್ರಷ್ ಹಾಕಿ ಉಜ್ಜಬೇಕು ಅದಕ್ಕೆ. ಸೊ ಈ ಮಾನ್ಸೂನ್ ಬಂದಮೇಲೆ ಇದೆಲ್ಲ ಕಾಮನ್, ಏನು ಮಾಡೋಂಗಿಲ್ಲ, ವಾಟರ್ ವಾಶಿಗೆ ಅಂತಲೇ ಸಪ್ರೇಟ್ ಎತ್ತಿಡ್ಬೇಕು ಇವಾಗ. ಚಾರ್ಲಿಗೆ ಹಾಲಿನ ಅಭಿಷೇಕ, ಇದು ನೋಡೋಕ್ಕೆ ಸೋ ಸ್ಯಾಟಿಸ್ಫೈಯಿಂಗ್ ಗುರು ನನಗಂತೂ. ಹಾಂ ಹಾಂ ಹಾಂ, ಇನ್ನೂ ಒಂದೊಂದು ಕಡೆ ಗಟ್ಟಿ ಫೋಮ್ ಆಗ್ತಾರೆ, ಅದು ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಮನೇಲೇನಾದ್ರು ಈ ಥರ ಸಿಕ್ಬಿಟ್ರೆ ಪ್ರತಿ ಪಾರ್ಟ್ನೂ ಉಜ್ಜಿಬಿಡ್ತೀನಿ ಅನಿಸುತ್ತೆ. ಫಸ್ಟ್ ಮೆಕ್ಯಾನಿಕ್ ಆಗಬೇಕು ಗುರು, ಎಲ್ಲ ಬಿಚ್ಚಿಬಿಟ್ಟು ಕ್ಲೀನ್ ಮಾಡತ್ತಾರ. ಫುಲ್ಲು ಪಾಲಿಶ್ ಹಾಕ್ಬಿಟ್ಟು ಠೀಕ್ ಅವೇ. ಥ್ಯಾಂಕ್ ಯು. ಸ್ವಲ್ಪ ಲೇಟ್ ರಿಯಾಕ್ಷನ್. ಪಾಲಿಶ್ ಹಾಕ್ಸ್ತಿರ್ಲಿಲ್ಲ ಯೂಶ್ವಲಾಗಿ, ಬಟ್ ಫುಲ್ಲು ಮಳೆ ಅಲ್ವಾ, ಏನಾಗಲ್ಲ, ಡಸ್ಟ್ ಸ್ವಲ್ಪ ಕಮ್ಮಿ ಅಂತ ಹೇಳ್ಬಿಟ್ಟು ಪಾಲಿಶ್ ಹಾಕ್ಸಿದ್ದೀನಿ. ಯೂಶ್ವಲಾಗಿ ನಾನೇ ಒರೆಸ್ತಾ ಇದ್ದೆ, ಬಟ್ ಇವತ್ತಾಕೋ ಒರ್ಸೋಕ್ಕೆ ಮನಸ್ಸಿಲ್ಲ. ಐ ಕ್ಯಾನ್ ಫೀಲ್ ದಿಸ್, ಇನ್ನೊಂದು 3 ದಿವಸಕ್ಕೆ ಮತ್ತೆ ಮಳೆ ಬರುತ್ತೆ, ಮತ್ತೆ ಕೊಳೆ ಆಗುತ್ತೆ ಅಂತ. ಮೆಣ್ಕರು ಥ್ಯಾಂಕ್ ಯು. ಚಲೋ ಬಾಯ್ಸ್. ಇಲ್ಲಿರೋದೆಲ್ಲ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ನಾವೇ ವಾಶ್ ಮಾಡೋಕೆ ಅಷ್ಟೇ. ಮನೇಲಿ ಕುತ್ಕೊಂಡು ಬಿಟ್ಟರೆ ಯಾವ ವಾಷಿಂಗ್ ಸೆಂಟ್ರಲ್ಲೂ ಆಗಲ್ಲ ಇದೆಲ್ಲ. ಚಲೇ ಆಹಾ, ಇವಾಗ ಬರ್ತಿರೋ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಗುರು. ಯಾರ್ಯಾರಿಗೆಲ್ಲ ಹಂಗೆ ಅನಿಸುತ್ತೆ ಗಾಡಿ ವಾಶ್ ಮಾಡಿಸಿದ್ಮೇಲೆ ಓಡಿಸೋದಕ್ಕೆ, ಸೊ ಫುಲ್ಲು ಲವ್ ಆಗಿಬಿಡ್ತದೆ. ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಒಂದೊಂದು ಕಮೆಂಟ್ ಹಾಕಿ. ಇವಾಗ ಏನು ಹೇಳ್ತಿದ್ದೆ ಮಾಡಿಫಿಕೇಷನ್ ಬಗ್ಗೆ ಅಲ್ವಾ, ಸೊ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಮಾಡಿಫಿಕೇಷನ್ ಬಗ್ಗೆನೇ ಬರುತ್ತೆ. ಅದಕ್ಕೋಸ್ಕರನೇ ನಾನು ಯಾವುದು ಬೇರೆ ಲಾಕ್ಸ್ ಮಾಡ್ತಿಲ್ಲ, ಸೊ ಇಷ್ಟು ದಿನ ಮಾಡಿಫಿಕೇಷನ್ ಮಾಡ್ತೀನಿ 10K ಆದ ತಕ್ಷಣ ಅಂತ ಹೇಳಿದ್ದೆ ಅಲ್ವಾ, ಸೊ ಅದಕ್ಕೋಸ್ಕರ ಮಾಡಿದ್ರೆ ಅದೇ ಲಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಟೈಮ್ ಹಿಡಿತಿದೆ ಪೇಂಟ್ ಆಗೋದಕ್ಕೆ, ಅವಾಗಲೇ ಹೇಳಿದ ರೀತಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ಸ್ ಮಾಡಿಫಿಕೇಷನ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್.